ನಮಸ್ಕಾರ ವೀಕ್ಷಕರೇ, ನಯಾ ಟಿವಿಯ ದಿನಕ್ಕೊಂದು ಕಥೆ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಆದರದ ಸ್ವಾಗತ. ನಾವು ಇವತ್ತಿನ ಸಂಚಿಕೆಯಲ್ಲಿ ರಾಮಾಯಣದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಳೋಣ. ರಾಮಾಯಣದ ಹಲವಾರು ತರಹದ ರಾಮಾಯಣಗಳನ್ನು ಕೇಳ್ಪಟ್ಟಿರ್ತೀವಿ. ಆನಂದ ರಾಮಾಯಣ, ಅದ್ಭುತ ರಾಮಾಯಣ, ಅಗಸ್ತ್ಯ ರಾಮಾಯಣ, ರಾಮಚರಿತ ಮಾನಸ, ಪಂಜಾಬಿಯಲ್ಲಿ ಮಿತ್ರ ರಾಮಾಯಣ, ಮತ್ತು ರಾಮಾವತಾರ, ಬೌದ್ಧ ರಾಮಾಯಣ, ಜೈನ ರಾಮಾಯಣ, ಹೀಗೆ ಹಲವಾರು ತರಹದ ರಾಮಾಯಣದ ಕಥೆಗಳನ್ನು ಕೇಳ್ಪಟ್ಟಿರ್ತೀವಿ. ನಾವು ಇವತ್ತಿನ ಸಂಚಿಕೆಯಲ್ಲಿ ವಾಲ್ಮೀಕಿ ರಾಮಾಯಣದ ಬಗ್ಗೆ ತಿಳ್ಕೊಳ್ಳೋಣ. ರಾಮಾಯಣವನ್ನು ವಾಲ್ಮೀಕಿ ಮಹರ್ಷಿಗಳು ಬರೆದ್ರು ಅಂತ ನಮಗೆಲ್ರಿಗೂ ಗೊತ್ತೇ ಇದೆ. ಆದರೆ ವಾಲ್ಮೀಕಿ ಮಹರ್ಷಿಗಳಿಗೆ ರಾಮಾಯಣವನ್ನು ಬರೆಯೋದಕ್ಕೆ ಪ್ರೇರೇಪಣೆ ಎಲ್ಲಿಂದ ಸಿಕ್ತು ಅನ್ನೋದನ್ನು ತಿಳ್ಕೊಳ್ಳೋಣ. ಭಾರತದಲ್ಲಿ ತಮಸ ಅಂತ ಒಂದು ನದಿ, ಆ ನದಿ ತೀರದಲ್ಲಿ ಒಂದು ಆಶ್ರಮ ಇರುತ್ತೆ. ಆಶ್ರಮದ ಮುಖ್ಯ ಮುನಿಗಳೇ ವಾಲ್ಮೀಕಿ ಮಹರ್ಷಿಗಳು. ಅವರು ಧ್ಯಾನಮಗ್ನರಾಗಿ ಕುಳಿತಿರ್ತಾರೆ. ಅವರ ಆಶ್ರಮದಲ್ಲಿ ಅವರಂತೆಯೇ ಇನ್ನೂ ಹಲವಾರು ಮುನಿಗಳು ಇರ್ತಾರೆ. ಎಲ್ಲರೂ ಒಟ್ಟಿಗೆ ತಮಸ ನದಿ ತೀರದಲ್ಲಿ ಒಂದು ಗುಡಿಸಲಿನಂತಹ ಆಶ್ರಮವನ್ನು ಕಟ್ಟಿಕೊಂಡು ವಾಸ ಮಾಡ್ತಿರ್ತಾರೆ. ಈ ಜಾಗಕ್ಕೆ ಒಂದು ಸರ್ತಿ ಬ್ರಹ್ಮನ ಮಗನಾದಂತಹ ನಾರದರು ಬರ್ತಾರೆ. ನಮಗೆಲ್ಲ ಗೊತ್ತೇ ಇದೆ, ಯಾವಾಗಲೂ ಅವರು ತಂಬೂರಿಯನ್ನು ಕೈಲಿಟ್ಕೊಂಡು ಹಾಗೂ ಕೈಯಲ್ಲಿ ಎರಡು ಚಿಟಿಕೆಗಳನ್ನ ಇಟ್ಕೊಂಡು ಸದಾಕಾಲ ನಾರಾಯಣನ ಸ್ಮರಣೆಯನ್ನು ಮಾಡ್ತಿರ್ತಾರೆ. ವಾಲ್ಮೀಕಿ ಮಹರ್ಷಿಗಳು ಧ್ಯಾನಮಗ್ನರಾಗಿದ್ದಾಗ ಬ್ರಹ್ಮನ ಮಗನಾದಂತಹ ನಾರದರು ನಾರಾಯಣನ ಸ್ಮರಣೆಯನ್ನು ಮಾಡುತ್ತಾ ಅವರ ಎದುರಿಗೆ ನಿಂತ್ಕೊಳ್ತಾರೆ. ಆಗ ಧ್ಯಾನದಿಂದ ಎದ್ದು ನೋಡಿ ವಾಲ್ಮೀಕಿ ಮಹರ್ಷಿಗಳು ನಾರದ ಮಹರ್ಷಿಗಳಿಗೆ ನಮಸ್ಕಾರವನ್ನು ಮಾಡ್ತಾರೆ. ಹಾಗೆ ಅವರಿಗೆ ಪಾದಪೂಜೆಯನ್ನು ಮಾಡಿ ಅರ್ಘ್ಯ ತೀರ್ಥಗಳನ್ನು ಕೊಟ್ಟು ಅವರನ್ನು ಅತಿಥಿ ಸರ್ಕಾರದಿಂದ ಸ್ವೀಕರಿಸ್ಕೊಳ್ತಾರೆ. ಹೀಗೆ ತಮಸಾ ನದಿಯ ತೀರದಲ್ಲಿ ಇದ್ದಂತಹ ಆಶ್ರಮದಲ್ಲಿ ವಾಲ್ಮೀಕಿ ಮಹರ್ಷಿ ಹಾಗೂ ಇನ್ನು ಇತರ ಋಷಿ ಮುನಿಗಳನ್ನು ಕಂಡು ಅವರನ್ನೆಲ್ಲ ಮಾತಾಡಿಸೋದಕ್ಕೋಸ್ಕರ ನಾರದ ಮಹರ್ಷಿಗಳು ಬಂದಿರ್ತಾರೆ. ಹೀಗೆ ಮಾತಿಗೆ ಮಾತು ಬೆಳೀತಾ ಇರುತ್ತೆ, ಊಟದ ಸಮಯನೂ ಆಗತ್ತೆ. ಆಗ ಅಲ್ಲಿದ್ದಂತಹ ಆಶ್ರಮವಾಸಿಗಳು ನಾರದ ಮಹರ್ಷಿಗೆ ಅವರ ಕೈಯಲ್ಲಿ ಆದಂತಹ ಅಡುಗೆಯನ್ನು ಮಾಡಿ ಊಟವನ್ನು ಬಡಿಸ್ತಾರೆ. ಊಟ ಮಾಡ್ತಿದ್ದ ಸಮಯದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಯಾವುದೋ ಒಂದು ಚಿಂತೆಗೆ ಒಳಗಾಗ್ತಾರೆ. ಅದನ್ನು ನೋಡಿದ ತಕ್ಷಣ ನಾರದ ಮಹರ್ಷಿಗಳು ವಾಲ್ಮೀಕಿ ಅವರನ್ನು ಕೇಳ್ತಾರೆ, ನೀವು ಯಾವುದೋ ಯೋಚನೆಯಲ್ಲಿ ಇದ್ದೀರಾ, ಏನು ಅಂತ ಕೇಳ್ತಾರೆ. ಆಗ ವಾಲ್ಮೀಕಿ ಮಹರ್ಷಿಗಳು ನಾರದರಿಗೆ ಹೇಳ್ತಾರೆ, ನನ್ನ ಮನಸ್ಸಿನಲ್ಲಿ ಒಂದು 16 ಸದ್ಗುಣವುಳ್ಳ ಒಬ್ಬ ಮನುಷ್ಯನನ್ನು ಭೇಟಿ ಮಾಡಬೇಕು ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಆದರೆ ಈ ಭೂಲೋಕದಲ್ಲಿ 16 ಸದ್ಗುಣಗಳನ್ನು ಹೊಂದಿರುವಂಥ ಯಾವುದಾದ್ರೂ ಮನುಷ್ಯ ಇದ್ದಾನೆಯೇ ಅಂತ ನಾರದರನ್ನು ವಾಲ್ಮೀಕಿಯವರು ಕೇಳ್ತಾರೆ. ಆಗ ನಾರದ ಮುನಿಗಳು ಸ್ವಲ್ಪ ಕಿರುನಗೆಯನ್ನು ಕೊಟ್ಟು ಅವರಿಗೆ ಹೇಳ್ತಾರೆ, ಎಲ್ಲ 16 ಗುಣಗಳು ಇರುವಂತಹ ಒಬ್ಬ ಮನುಷ್ಯ ಈ ಭೂಲೋಕದಲ್ಲಿ ಸಿಗೋದು ತುಂಬಾ ಕಷ್ಟ. ಹಲವಾರು ಜನಗಳಲ್ಲಿ 1-2 ಅಬ್ಬಬ್ಬ ಅಂದರೆ 3-4 ಸದ್ಗುಣಗಳನ್ನು ನಾವು ಕಾಣಬಹುದೇ ಹೊರತು 16 ಸದ್ಗುಣಗಳನ್ನು ಒಂದೇ ಮನುಷ್ಯನಲ್ಲಿ ಕಾಣೋದು ತುಂಬ ಕಷ್ಟ. ಆದರೆ ಕೋಸಲ ದೇಶದ ಅಯೋಧ್ಯ ಅನ್ನುವಂಥ ಒಂದು ರಾಜ್ಯದಲ್ಲಿ ದಶರಥನ ಮಗನಾಗಿ ಶ್ರೀರಾಮಚಂದ್ರ ಹುಟ್ಟಿದ್ದಾನೆ. ಅವನು ಪುರುಷೋತ್ತಮ ಅಂತಾನೆ ಅನ್ನಿಸ್ಕೊಂಡಿದ್ದಾನೆ. ಅವನಲ್ಲಿ ಈ 16 ಗುಣಗಳು ಉಂಟು ಅಂತ ನಾರದರು ವಾಲ್ಮೀಕಿ ಮಹರ್ಷಿಗಳಿಗೆ ಹೇಳ್ತಾರೆ. ಇದನ್ನು ಕೇಳಿದ ತಕ್ಷಣ ವಾಲ್ಮೀಕಿ ಮಹರ್ಷಿಗಳಿಗೆ ತುಂಬ ಖುಷಿಯಾಗೋಗತ್ತೆ. ಈ ಭೂಲೋಕದಲ್ಲಿ 16 ಸದ್ಗುಣಗಳನ್ನು ಹೊಂದಿರುವಂಥ ಮನುಷ್ಯ ಇದ್ದಾನ, ಅವನನ್ನು ನಾನು ನೋಡಬೇಕು, ಅವನ ಬಗ್ಗೆ ನಾನು ತಿಳ್ಕೋಬೇಕು ಅಂತ ಅವರ ಮನಸ್ಸಿನಲ್ಲಿ ಕುತೂಹಲ ಉಂಟಾಗ್ತಾ ಹೋಗುತ್ತೆ. ನಾರದರು ದಶರಥನ ಮಗನಾದ ಶ್ರೀರಾಮಚಂದ್ರನ ಬಗ್ಗೆ ಹೊಗಳ್ತಾನೇ ಇರ್ತಾರೆ. ಅವರು ಹೊಗಳ್ತಾ ಇದ್ದದನ್ನು ಕೇಳಿ ಅವರನ್ನು ಮಧ್ಯ ನಿಲ್ಲಿಸಬಾರ್ದು, ಏನೇ ಪ್ರಶ್ನೆ ಇದ್ದರೂ ಕಡೆಯಲ್ಲಿ ಕೇಳೋಣ ಅಂತ ವಾಲ್ಮೀಕಿ ಮಹರ್ಷಿಗಳು ಅವರ ಮನಸ್ಸಿನಲ್ಲೇ ಅಂದ್ಕೊಳ್ತಿರ್ತಾರೆ. ಅವರ ಕಣ್ಣುಗಳಲ್ಲಿ ಆ ಕುತೂಹಲ ಹೆಚ್ಚುತ್ತಾ ಇದ್ದದನ್ನು ನೋಡಿ ನಾರದ ಮಹರ್ಷಿಗಳು ಶ್ರೀರಾಮಚಂದ್ರನ ಪೂರ್ತಿ ವಿಚಾರವನ್ನು ವಾಲ್ಮೀಕಿ ಅವರಿಗೆ ತಿಳಿಸ್ಕೊಡ್ತಾರೆ. ಹೀಗೆ ನಾರದ ಮುನಿಗಳ ಮುಖಾಂತರ ವಾಲ್ಮೀಕಿ ಮಹರ್ಷಿಗಳಿಗೆ ಶ್ರೀರಾಮಚಂದ್ರನ ಪ್ರತಿಯೊಂದು ವಿಷಯನೂ ತಿಳಿದು ಬರುತ್ತೆ. ಅವನು ಹೇಗೆ ಹುಟ್ಟಿದ್ದು, ಅವನ ಸಹೋದರರು ಯಾರು, ತಂದೆ ತಾಯಿ ಯಾರು, ಅವನ ವಂಶ ಎಂಥದ್ದು, ಅವನು
ವಿದ್ಯಾಭ್ಯಾಸವನ್ನು ಯಾರಿಂದ ಕಲಿತ, ಅದಾದಮೇಲೆ ಅವನು ಸೀತೆಯನ್ನು ಹೇಗೆ ವರಿಸಿದ, ಅದಾದಮೇಲೆ ಅವನು ಕಾಡಿಗೆ ಹೇಗೆ ಹೋದ, ಅಲ್ಲಿ ರಾವಣನನ್ನು ಹೇಗೆ ಕೊಂದ, ಹೀಗೆ ಹಲವಾರು ವಿಷಯಗಳನ್ನು ನಾರದ ಮುನಿಗಳು ವಾಲ್ಮೀಕಿಗೆ ತಿಳಿಸ್ಕೊಡ್ತಾರೆ. ಈ ಮುಖಾಂತರ ವಾಲ್ಮೀಕಿ ಅವರಿಗೆ ರಾಮನ ಬಗ್ಗೆ ತಿಳಿದು ಬರುತ್ತೆ. ಇನ್ನು ಮುಂದೆ ನಾನು ನಿಮ್ಗೆ ಹೇಳುವಂಥ ಕಥೆಗಳು ಮೂಲ ರಾಮಾಯಣ, ಅಂದರೆ ವಾಲ್ಮೀಕಿಯವರು ಬರೆದಂತಹ ಮೂಲ ರಾಮಾಯಣದಿಂದ ಆರಿಸಿಕೊಂಡಂಥ ಕಥೆಗಳಾಗಿರುತ್ತೆ. ಹೀಗೆ ಹಲವಾರು ಕಥೆಗಳನ್ನು ಕೇಳೋದಕ್ಕೆ ನಮ್ಮ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ನಾನು ಮತ್ತೆ ಇನ್ನೊಂದು ಕಥೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.